ಎರಡು ಕ್ಷೇತ್ರ ಹೇಗಿದೆ ರಣತಂತ್ರ ಪಟ್ಟಣದಲ್ಲಿ ಡಿಕೆಶಿ ವರ್ಸಸ್ ಎಚ್ ಎಚ್ಡಿಕೆ ಸಂಡೂರ್ ಗೆಲ್ಲೋದ್ಯಾರು, ರೆಡ್ಡಿ ಎಂಟ್ರಿ ಲೆಕ್ಕಾಚಾರ ಉಲ್ಟಾನ ಕಾಂಗ್ರೆಸ್ ತಂತ್ರ ಬದಲಾಗುತ್ತಾ ಯಾರಿಗೆ ಪ್ಲಸ್ ಯಾರಿಗೆ ಮೈನಸ್ ಬೈ ಎಲೆಕ್ಷನ್ ವಾರ್ ಎಲೆಕ್ಷನ್ ಗೆ ಇನ್ನು ಕೂಡ ದಿನಾಂಕ ಘೋಷಣೆ ಆಗಿಲ್ಲ ಆದ್ರೆ ಅದಕ್ಕಿಂತ ಮುಂಚೆ ಎಲ್ಲಾ ರೀತಿಯ ತಯಾರಿಗಳು ನಡೀತಾ ಇದೆ ಈಗಾಗಲೇ ಘೋಷಣೆಗೂ ಮುನ್ನವೇ ಅಲರ್ಟ್ ಆಗಿದೆ ಎಲ್ಲಾ ಪಕ್ಷಗಳು ಒಂದ್ ಕಡೆ ಎರಡು ಕ್ಷೇತ್ರ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಆ ಎರಡು ಕ್ಷೇತ್ರಗಳು ಅಂತ ಹೇಳಿದ್ರೆ ಒಂದ್ ಕಡೆ ಚನ್ನಪಟ್ಟಣ ಮತ್ತೊಂದ್ ಕಡೆ ಸಂಡೂರು ಕ್ಷೇತ್ರ ಈ ಎರಡು ಕ್ಷೇತ್ರಗಳಲ್ಲಿ ಎಲೆಕ್ಷನ್ ರಾಜಕೀಯ ಬಹಳ ಜೋರಾಗಿ ನಡೀತಾ ಇದೆ ಚನ್ನಪಟ್ಟಣ ಸಂಡೂರು ಎಲ್ಲೋರು ಯಾರು ಅನ್ನುವಂತಹ ಪ್ರಶ್ನೆ ಚನ್ನಪಟ್ಟಣಕ್ಕೆ ಬರೋದಾದ್ರೆ ಡಿ ಕೆ ಶಿವಕುಮಾರ್ ಎಚ್ ಡಿ ಕೆಗೆ ಚನ್ನಪಟ್ಟಣ ಈಗ ಪ್ರತಿಷ್ಠೆಯ ಪ್ರಶ್ನೆ ಆಗಿದೆ ಇನ್ನು ನಾವು ಸಂಡೂರ್ಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡೋದಾದ್ರೆ ಆಲ್ರೆಡಿ ಈಗ ರೆಡ್ಡಿಗೆ ಎಂಟ್ರಿ ಸಿಕ್ಕಿದೆ ಇಂತಹ ಸಂದರ್ಭದಲ್ಲಿ ಸಂಡೂರು ಚಿತ್ರಣ ಬದಲಾಗತ್ತಾ ಹಾಗಾದ್ರೆ ಹೇಗಿದೆ ಬೈ ಎಲೆಕ್ಷನ್ ಗೆಲುವಿನ ಲೆಕ್ಕಾಚಾರ ಅಂತ ನಾವು ಗಮನಿಸ್ತಾ ಹೋಗೋದಾದ್ರೆ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿರುವಂತಹ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಈಗಾಗಲೇ ಚನ್ನಪಟ್ಟಣ ಅಂತ ಹೇಳಿ ಬಂದಾಗ ಡಿ ಕೆ ಶಿವಕುಮಾರ್ ನಾನೇ ಅಭ್ಯರ್ಥಿ ನಾನೇ ಅಭ್ಯರ್ಥಿ ಅಂತ ಹೇಳಿದ್ರೆ ನಿನ್ನ ಕುಮಾರಸ್ವಾಮಿ ಕೂಡ ಹೇಳಿದರೆ ನಾನೇ ಅಲ್ಲಿಯ ಅಭ್ಯರ್ಥಿ ಅಂತ ಹೇಳಿ ಅದೇ ನಿಖಿಲ್ ಸ್ವಾಮಿ ಓಡಾಡ್ತಾ ಇದ್ದಾರೆ ಹಾಗಾದ್ರೆ ಇಲ್ಲಿನ ರಾಜಕೀಯ ಲೆಕ್ಕಾಚಾರ ಒಂದ್ ಕಡೆ ಆದ್ರೆ ಸಂಡೂರ್ನಲ್ಲಿ ರೆಡ್ಡಿ ಎಂಟ್ರಿ ಇದೆಯಲ್ಲ ಇದು ತಿರುವನ್ನ ಕೊಡುವಂತಹ ಸಾಧ್ಯತೆ ಇದೆ ಈಗಾಗಲೇ ಚನ್ನಪಟ್ಟಣದಲ್ಲಿ ನಾವು ಗಮನಿಸಿದ್ರೆ ಆಲ್ರೆಡಿ ಇಬ್ರು ಕೂಡ ಹೇಳ್ತಾ ಇರೋದು ನಾನೇ ಅಭ್ಯರ್ಥಿ ನಾನೇ ಅಭ್ಯರ್ಥಿ ಅಂತ ಹೇಳ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ ಈಗಾಗಲೇ ಒಂದ್ ಕಡೆ ದೋಸ್ತಿಯಲ್ಲೇ ಒಂದಷ್ಟು ಫೈಟ್ ಇದ್ರೂ ಕೂಡ ಮತ್ತೊಂದ್ ಕಡೆ ಈಗ ಎಲ್ಲೇಬೇಕು ಅಂತ ಹೇಳಿ ಜೆಡಿಎಸ್ ತಮ್ಮದೇ ಕ್ಷೇತ್ರ ಅಂತ ಹೇಳ್ತಾ ಇದೆ ಯಾವ ರೀತಿಯಾಗಿ ಸಂಡೂರ್ ಮತ್ತು ಚನ್ನಪಟ್ಟಣವನ್ನು ವಿಶ್ಲೇಷಣೆ ಮಾಡ್ತಾರೆ ಕಾರ್ಯಕರ್ತ ನಾಯಕರು ಯಾರಿಲ್ಲ ಎಲ್ಲ ನಮ್ದೇ ನಮ್ಮದೇ ಅಂತ ಹಂಗಾರೆ ಕಾರ್ಯಕರ್ತ ಸತ್ತೋ ಹೋದ ಸೆಕೆಂಡ್ ಲೈನ್ ಲೀಡರ್ ಸತ್ತೋದ ಎಲ್ಲ ಇವ್ರಿಗೆ ಆಗಬೇಕು ಇವ್ರ ಫ್ಯಾಮಿಲಿಗಾಗಬೇಕಂತ ಹೇಳಿದ್ರೆ ಎಂಥ ಪ್ರಜಾಪ್ರಭುತ್ವದ ಹಣಕ ಅಂತೇಳಿ ಎಷ್ಟು ನಾಚಿಕೆ ಆಗುತ್ತೆ ಅಂತ ಹೇಳಿದರೆ ಯಾರು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನ ನಿಲ್ಲಿಸ್ತೀನಿ ಇಲ್ಲ ಅಲ್ಲಿರ್ತಕ್ಕಂಥ ಆ ಕ್ಷೇತ್ರದಲ್ಲಿ ಕಷ್ಟಪಟ್ಟು ಪಕ್ಷಕ್ಕಾಗಿ ದುರಿದಂಥ ಒಬ್ಬ ಸಣ್ಣಪುಟ್ಟ ನಾಯಕ ನಿಲ್ಲಿಸ್ತೀನಿ ಯಾರು ಇವ್ರ ಬಾಯಲ್ಲಿ ಬರ್ತಾನೆ ಇಲ್ಲ ಇಲ್ಲ ಇವ್ರ ಮಗ ಇಲ್ಲ ಇವ್ರ ಸಹೋದರ ನೀವು ನೋಡಿ ಚನ್ನಪಟ್ಟಣ ಕಳೆದ ಮೂರು ತಿಂಗಳಿಂದ ಕೂಡ ಡಿ ಕೆ ಶಿವಕುಮಾರ್ ಅವರ ಟ್ರಸ್ಟು ಕೆಲಸ ಮಾಡ್ತಿದ್ದಾರೆ ಮೂವತ್ತು ಹುಡುಗರು ಕೆಲಸ ಮಾಡ್ತಿದ್ದಾರೆ ಕಳೆದ ಮೂವತ್ತು ಮೂರು ತಿಂಗಳಿಂದಲೂ ಕೂಡ ಡಿ ಕೆ ಸುರೇಶ್ ಅವರು ಅಭ್ಯರ್ಥಿ ಅಂತೇಳಿ ಅಲ್ಲಿ ಡಾಟಾವನ್ನು ಕಲೆಕ್ಟ್ ಮಾಡ್ತಾರೆ ಅಲ್ಲಿರ್ತಕ್ಕಂಥ ಮೂವತ್ತೈದು ಸಾವಿರ ಮುಸ್ಲಿಂ ಮತದಾರರು ಮತ್ತು ಬೆಂಗಳೂರು ಇರ್ತಕ್ಕಂಥ ಯಾರೆಲ್ಲ ವಾಸವಿದ್ದಾರೆ ಅವ್ರದೆಲ್ಲ ಅಡ್ರೆಸ್ಸು ಫೋನ್ ನಂಬರು ಅಷ್ಟು ಡಾಟಾವನ್ನು ಕಲೆಕ್ಟನ್ನು ಮಾಡ್ತಾರೆ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಓದಲ್ಲೆಲ್ಲ ಇಷ್ಟು ದಿವಸ ಚನ್ನಪಟ್ಟಣ ನೆನಪಾಗಲಿಲ್ಲ ಈಗ ಕಳೆದ ಮೂರು ನಾಲ್ಕು ತಿಂಗಳಿನ ಚನ್ನಪಟ್ಟಣದಲ್ಲಿ ವಸತಿ ರೈತರಿಗೆ ನಾವು ವಸತಿಯನ್ನು ಕೊಡ್ತಾ ಇದ್ದೀವಿ ಅಭಿವೃದ್ಧಿ ಕಾರ್ಯಗಳಿಗೆ ಚಾಲನೆ ಮಾಡ್ತೀವಿ ಇಪ್ಪತ್ತು ಐದು ಸಾವಿರ ಕೋಟಿ ಎರಡು ಸಾವಿರ ಕೋಟಿ ಅಂತ ಹೇಳ್ತಾರೆ ಮತ್ತೊಂದು ಕಡೆ ಎಚ್ ಡಿ ಸ್ವಾಮಿ ಅವರು ಅವ್ರ ಮಗ ವೇದಿಕೆಯಲ್ಲಿರ್ತಾರೆ ಇನ್ನೊಬ್ಬ ಪಾರ್ಟಿ ಪ್ರೆಸಿಡೆಂಟ್ ಹೇಳ್ತಾರೆ ನಿಖಿಲ್ ಕುಮಾರಸ್ವಾಮಿ ನಮ್ಮ ಅಭ್ಯರ್ಥಿ ಅಂತ ಹೇಳ್ತಾರೆ ಅವ್ರಿಗೆ ನಾಚಿಕೆ ಆಗ್ಬೇಕು ಆ ಮುತ್ತೂರಾಜ್ಗೆ ನಾನು ಅಭ್ಯರ್ಥಿ ಅಂತ ಹೇಳೋ ಒಂದು ಶಕ್ತಿ ಸಾಮರ್ಥ್ಯ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ನಾಚಿಕೆ ಆಗಬೇಕು ಆ ಮನುಷ್ಯಗೆ ನಾಚಿಕೆ ಆಗಬೇಕು ನೋಡಿ ಅಲ್ಲಿ ನಿಖಿಲ್ ಕುಮಾರ್ ಸುಮಾರು ಕುಮಾರಸ್ವಾಮಿ ಅಂತ ಘೋಷಣೆ ಮಾಡ್ತಾರೆ ನಾನೇ ಅಭ್ಯರ್ಥಿ ಅಂತ ಎಚ್ ಡಿ ಕುಮಾರ್ ಸ್ವಾಮಿ ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಇವ್ರ ಫ್ಯಾಮಿಲಿ ಅವರು ಇವ್ರಿಗೆ ಬೇಕಾದವ್ರನ್ನೇ ನಿಲ್ಲಿಸ್ಕೊಳ್ತಿದ್ದಾರೆ ಆ ಮುಖಾಂತರದಲ್ಲಿ ಭಾವನಾತ್ಮಕ ಅಸ್ತ್ರವನ್ನು ಪ್ರಯೋಗವನ್ನು ಮಾಡಲಿಕ್ಕೆ ಹೋಗ್ತಿರೋ ಮಾಡ್ತಿರುವಂಥದ್ದು ನಿಮಗೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಎಂಬತ್ತು ಸಾವಿರಕ್ಕೂ ಹೆಚ್ಚು ಓಟನ್ನು ಅಲ್ಲಿ ಕಾಂಗ್ರೆಸ್ ಗಳಿಸಿತ್ತು ಮತ್ತು ಬಿ ಜೆ ಪಿ ಮತ್ತು ಕಾಂಗ್ರೆಸ್ಗೆ ಹದಿನೇಳು ಸಾವಿರ ಓಟ್ ಡಿಫ್ರೆನ್ಸ್ ಇತ್ತು ಹಾಗಾಗಿ ಅಲ್ಲಿ ಗೆಲ್ಲಕ್ಕೆ ಈಸಿ ಅನ್ನೋದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ ಮತ್ತು ಮೂವತ್ತೈದು ಸಾವಿರ ಅಲ್ಪಸಂಖ್ಯಾತ ಮತಗಳಿರ್ತಕ್ಕಂಥದ್ದು ಮತ್ತು ಎಚ್ ಡಿ ಕುಮಾರಸ್ವಾಮಿ ಮಂಡ್ಯಕ್ಕೆ ಹೋದರು ಕೇಂದ್ರ ಸಚಿವರಾದ್ರು ಈಗ ಅಲ್ಲಿ ಮತ್ತೆ ಅವರು ಕುಟುಂಬದವ್ರನ್ನ ನಿಲ್ಲಿಸಿದ್ರೆ ಸಿ ಪಿ ಯೋಗೇಶ್ವರನ ಆಪರೇಷನ್ ಮಾಡಬಹುದು ಅಂತ ಯಾಕಂದ್ರೆ ಸಿಪಿ ಯೋಗೇಶ್ವರ್ ಯಾವಾಗ ಬೇಕಾದ್ರೆ ಯಾವ ಪಾರ್ಟಿ ಬೇಕಾದರೂ ಅವರು ಬದಲಾಯಿಸ್ತಾರೆ ನಮ್ಮ ಕಣ್ಣಿಗೆ ಹಲವಾರು ಘಟನೆಗಳಿ ಉದಾಹರಣೆ ಇದ್ರು ಬಿಜೆಪಿ ಇದ್ರು ಕಾಂಗ್ರೆಸ್ ಇದ್ರು ಸಮಾಜವಾದಿ ಪಾರ್ಟಿ ಇದ್ರೆ ಸದ್ಯ ಈಗ ಸದ್ಯ ಎಮ್ ಎಲ್ ಆಗಿರ್ತಕ್ಕಂಥದ್ದು ಒಂದು ವೇಳೆ ಸಿಪಿ ಯೋಗೇಶ್ವರಿಗೆ ಟಿಕೆಟ್ ಅನ್ನು ಕೊಡಲಿಲ್ಲ ಅಂತ ಹೇಳಿದೆ ಆ ಕ್ಷೇತ್ರವನ್ನು ಅವರು ಮರೆತು ಬಿಡಬೇಕು ಯೋಗೇಶ್ವರ ಚನ್ನಪಟ್ಟಣ ಕ್ಷೇತ್ರ ಅಲ್ಲಿ ಹುಟ್ಟಿ ಬಿಡದೆ ಅವ್ರ ಕ್ಷೇತ್ರವನ್ನು ಮರತು ಮರಿಬೇಕು ಹಾಗಾಗಿ ಅಲ್ಲಿ ಯಾರು ಮೈತ್ರಿ ಅಭ್ಯರ್ಥಿ ಯಾರನ್ನೇ ಕೊಟ್ಟರು ಕೂಡ ಸಿಪಿ ಯೋಗೇಶ್ವರ ಕೊಡದೇ ಇದ್ರೆ ಒಂದು ವೇಳೆ ಮೈತ್ರಿ ಅಭ್ಯರ್ಥಿ ಗೆದ್ದರೆ ಸಿ ಪಿ ಐಗೆ ರಾಜಕೀಯವಾಗಿ ಸರ್ವನಾಶ ಆಗ್ತಾರೆ ಹಾಗಾಗಿ ಇದರ ಲಾಭ ಆಗ್ಬೋದಂದು ಕಾಂಗ್ರೆಸ್ ಲೆಕ್ಕ ನಾನು ಹೇಳಿದ್ರು ನಿಮ್ಗೆ ಯಾವಾಗ ಬೇಕಾರ ಅವರು ಯಾವಾಗ ಬೇಕಾದ್ರೆ ಅಂಡರ್ಸ್ಟ್ಯಾಂಡ್ ಆಗ್ಬೋದು ಯಾಕಂದ್ರೆ ಹಲವಾರು ಪಾರ್ಟಿಗಳನ್ನ ಬದಲಾವಣೆ ಮಾಡುವಂಥದ್ದು ಇನ್ನು ಸಂಡೂರು ಬಂದರೆ ಸಂಡೂರು ಈಗಾಗಲೇ ಆಲಿ ಎಂ ಪಿ ಆಗಿರ್ತಕ್ಕಂಥ ಈ ತುಕಾರಾಮ್ಗೆ ಯಾವಾಗ ಬೇಕಾದರೂ ನಿಮಗೆ ಇ ಡಿ ನೋಟಿಸನ್ನು ಕೊಡ್ಬೋದು ಮತ್ತು ಈಗಾಗಲೇ ವಾಲ್ಮೀಕಿ ಕೇಸನ್ನು ಸಿ ಬಿ ಐಗೆ ಕೊಡಬೇಕಂತೇಳಿ ಇವತ್ತು ಕೋರ್ಟ್ನಲ್ಲಿ ಇರ್ತಕ್ಕಂಥದ್ದು ಒಂದು ವೇಳೆ ಸಿ ಬಿ ಐ ಕೊಟ್ಟರೆ ಈ ತುಕಾರಾಮ್ ಅರೆಸ್ಟ್ ಆದರೂ ಆಶ್ಚರ್ಯ ಪಡಬೇಕಾಗಿಲ್ಲ ಯಾಕಂತ ಹೇಳಿದ್ರೆ ಇಪ್ಪತ್ತೊಂದು ಕೋಟಿ ರೂಪಾಯಿನ ನಾಗೇಂದ್ರ ಅವರು ಈ ತುಕಾರಾಮ್ ಚುನಾವಣೆ ಲೋಕಸಭೆ ಚುನಾವಣೆಗೆ ಗೆಲುವಾಗಿ ಬಳಸ್ಕೊಂಡ್ರು ಅಂತೇಳಿ ಒಂದಷ್ಟು ದಾಖಲೆಗಳನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತೆ ಡಿ ಕೆ ಶಿವಕುಮಾರ್ ಅವರು ಅತ್ಯಾಪ್ತ ಆಗಿರ್ತಕ್ಕಂಥ ಬೂಡಾದ ಅಧ್ಯಕ್ಷ ಆಗಿರ್ತಕ್ಕಂಥ ಅಧ್ಯಕ್ಷ ಆಗಿರ್ತಕ್ಕಂಥ ಆಂಜನೇಯ ಕೂಡ ಅಲ್ಲಿ ಭ್ರಷ್ಟಾಚಾರ ಸಿರುವುದಕ್ಕೆ ಬಯಲಿಗೆ ಬಂದಿರತಕ್ಕಂಥದ್ದು ಇನ್ಕಡೆ ಸಂಡೂರು ಕೂಡ ಅವರ ಅಪ್ಪನ ಆಸ್ತಿ ಅನ್ಕೊಂಡು ತುಕಾರಾಂ ಅವರ ಮಗಳು ಚೈತ್ಯ ಅಭ್ಯರ್ಥಿ ಅಂತ ಘೋಷಣೆಯನ್ನು ಮಾಡ್ತಿರುವಂಥದ್ದು ಈಗ ಇವ್ರು ಹೇಳ್ತಾ ಇದ್ದ ಹಾಗೆ ನಾವು ಈಗ ರಾಮನಗರದ ನೋಡ್ಕೊಳ್ಳೋದ ಈಗ ನಾನೇ ಅಭ್ಯರ್ಥಿ ಅಥವಾ ನಾ ಚನ್ನಪಟ್ಟಣದಲ್ಲಿ ನಾನೇ ಅಭ್ಯರ್ಥಿ ಅಂತ ಬರೋದಾದರೂ ಕೂಡ ಅದಕ್ಕೆ ಅದಕ್ಕೆ ಬೇಕಾದಂಥ ತಯಾರಿಗಳನ್ನ ಆಲ್ರೆಡಿ ಮಾಡಿಕೊಳ್ತಾ ಇದ್ದಾರಂತೆ ಪ್ರಶ್ನೆಗಳು ಯಾಕಂದ್ರೆ ಈಗ ನೋಡಿ ಹುಬ್ಬಳ್ಳಿಯಲ್ಲಿ ದೊಡ್ಡ ಗಲಭೆ ಆಗುತ್ತೆ ಎಲ್ಲರೂ ಕೂಡ ದೃಶ್ಯವನ್ನು ಗಮನಿಸಿರ್ತಾರೆ ಪೊಲೀಸ್ ವಾಹನಗಳ ಮೇಲೆ ಹತ್ತಿರ್ತಾರೆ ಕಲ್ಲು ತೂರಾಟ ಮಾಡಿರ್ತಾರೆ ಅಲ್ಲಿ ದೇವಸ್ಥಾನಗಳ ಮೇಲೆ ಕಲ್ಲು ತೂರಾಟ ಮನೆಗಳ ಮೇಲೆ ಕಲ್ಲು ತೂರಾಟ ಮಾಡಿರ್ತಾರೆ ನಾಲ್ಕು ಜನ ಪೊಲೀಸ್ ಆಫೀಸರ್ಸ್ ಸಾಕಷ್ಟು ಗಾಯಗೊಂಡು ಗಂಭೀರವಾಗಿ ಗಾಯಗೊಂಡಿರ್ತಾರೆ ಬದುಕಿದ್ದೇ ಹೆಚ್ಚು ಅನ್ನುವಂತ ವಾತಾವರಣ ಇರುತ್ತೆ ಆದ್ರೆ ಯಾರು ಪ್ರಪೋಸಲ್ ಮಾಡಿದ್ದು ಕ್ಯಾಬಿನೆಟ್ ಮೀಟಿಂಗ್ ಅಲ್ಲಿ ಅವರ ಮೇಲೆ ಇರುವಂತಹ ಕೇಸನ್ನು ವಾಪಸ್ ಪಡ್ಕೊಳ್ಬೇಕಂದ್ರೆ ಇದೇ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಮಾಡಿರುವಂತಹ ಕಾರಣದಿಂದಾಗಿ ತೆಗೆದುಕೊಂಡಿದ್ದೀನಿ ಹಾಗಾಗಿ ಏನ್ ಆಗಬಹುದು ಅನ್ನುವಂತಹ ಕುತೂಹಲ ಇದೆ ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಕ್ಕಾಗಿ ಇದೇ ಇವತ್ತಿನ ವಿಶೇಷ ನೋಡ್ತಾ ಇದೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು